ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೇಂದ್ರ ಸಿದ್ದರಾಮಯ್ಯನವರ ವಿಡಿಯೋ ಒಂದು ವೈರಲ್ ಆಗಿ ಸಖತ್ ಸದ್ದು ಮಾಡಿತು ಸಿಕ್ಕಾಪಟ್ಟೆ ಜಟಾಪಟಿಗೆ ಕಾರಣವಾಗಿದೆ ಅದನ್ನು ಸೆಷನ್ನಲ್ಲೂ ಎಳೆದಾಡೋದಕ್ಕೆ ಪ್ರತಿಪಕ್ಷಗಳು ರೆಡಿಯಾಗಿವೆ ಈ ಹೊತ್ತಲ್ಲಿ ಮತ್ತೊಂದು ಗಂಭೀರವಾದ ವಿಚಾರ ಈಗ ಹೊರಗಡೆ ಬರ್ತಾ ಇದೆ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಸೀಕ್ರೆಟ್ ಒಂದು ಸಿಡಿದಿದೆ ಮಾಹಿತಿನ ಮುಂದೆ ಇಡ್ತಾ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಎಸ್ ವೀಕ್ಷಕರೇ ಈಗಾಗಲೇ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವರು ಕೊಟ್ಟಿರುವ ಸಮುಜಾಯಿಷಿ ವಿರುದ್ಧನೇ ಮತ್ತೆ ಅಟ್ಯಾಕ್ ಮಾಡ್ತಿದ್ದಾರೆ ಬೆಳಗ್ಗೆ ಆರೋಪ ಕೇಳಿಬಂತು ಅಂದರೆ ವೀಡಿಯೋನೇ ಹೊರಗಡೆ ಬಂತು ಸಿದ್ದರಾಮಯ್ಯವ್ರು ಮಧ್ಯಾಹ್ನ ಮೂರು ಗಂಟೆಗೆ ಉತ್ತರ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರ ಸಲಹೆ ತಗೊಂಡು ಇದು ಶಾಲೆಗಳಿಗೆ ಸಂಬಂಧಪಟ್ಟದ್ದು ಅನ್ನೋ ಥರದಲ್ಲಿ ಆನ್ಸರ್ ಮಾಡ್ತಾರೆ ಆದರೆ ಯಾವ ಶಾಲೆ ಏನು ಅನ್ನೋ ಕ್ಲಾರಿಟಿ ಕೊಡೋಕೆ ಅವರಿಂದ ಆಗಲಿಲ್ಲ ಇದು ವರ್ಗಾವಣೆ ತಂದೆದು ಅಂತ ಸ್ಪೆಷಲಾಗಿ ಹೇಳಬೇಕಾಗಿಲ್ಲ ಅನ್ನೋ ಥರ ಅಟ್ಯಾಕ್ ಮಾಡ್ತಿದ್ದಾರಲ್ಲ ಇದ್ರ ನಡುವೆ ಈಗ ಒಂದು ಟ್ರಾನ್ಸ್ಫರ್ ಆಗಿದೆ ಈ ಜಟಾಪಟಿ ವೀಡಿಯೋ ವೈರಲ್ ಹೊತ್ತಲ್ಲೇ ಒಂದು ಟ್ರಾನ್ಸ್ಫರ್ ಆಗಿದೆ ಎಷ್ಟೋ ನಲವತ್ತು ಡಿ ವೈ ಎಸ್ ಪಿ ಮತ್ತು ಎಪ್ಪತ್ತೊಂದು ಇನ್ಸ್ಪೆಕ್ಟರ್ಗಳು ಟ್ರಾನ್ಸ್ಫರ್ ಆಗಿರೋದು ಇದರಲ್ಲಿ ವಿಶೇಷ ಏನು ವರ್ಗಾವಣೆ ನಡೀತಾ ಇರತ್ತಲ್ಲ ವಿಶೇಷ ಏನು ಅಂತ ಕೇಳಿದ್ರೆ ಯತೀಂದ್ರ ಅವರ ಬಾಯಲ್ಲಿ ಬಂದ ಹೆಸರು ಈ ಲಿಸ್ಟಲ್ಲಿದೆ ಯತೀಂದ್ರ ಅವರ ವಿಡಿಯೋವನ್ನು ಗಮನಿಸಿದ್ರೆ ಏನು ಹೇಳಿದರು ಯಾರು ವಿವೇಕಾನಂದ ಅಂತ ಕೇಳ್ತಾರೆ ವಿವೇಕಾನಂದ ಬಗ್ಗೆ ಅವರ ಮಾತಲ್ಲಿ ಇರುತ್ತೆ ವಿಡಿಯೋದಲ್ಲಿ ಈಗ ಈ ಪಟ್ಟಿಯಲ್ಲಿ ವಿವೇಕಾನಂದ ಹೆಸರಿದೆ ಗುಪ್ತಚರ ಇಲಾಖೆಯಲ್ಲಿದ್ದ ವಿವೇಕಾನಂದ ವರ್ಗಾವಣೆ ಮಾಡಲಾಗಿದೆ ಮೈಸೂರು ನಗರದ ವಿವಿಪುರಂ ಪೊಲೀಸ್ ಠಾಣೆಗೆ ಅವರನ್ನು ಹಾಕಲಾಗಿದೆ ಮೈಸೂರಿಗೆ ಸಂಬಂಧಪಟ್ಟದ್ದು ವಿವೇಕಾನಂದ ಹೆಸರು ಸೊ ಇದೇನ್ ಕಾಕತಾಳಿ ಅವ್ರು ಹೇಳಿದ ವಿವೇಕಾನಂದನೇ ಬೇರೆ ಇವರೇ ಬೇರೆನೋ ಅದೆಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ವಿಡಿಯೋದಲ್ಲಿ ವಿವೇಕಾನಂದ ಹೆಸರು ಬರುತ್ತೆ ಈ ಟ್ರಾನ್ಸ್ಫರ್ ಆಗಿರೋದ್ರಲ್ಲಿ ವಿವೇಕಾನಂದ ಹೆಸರಿದೆ ಪ್ರತಿಪಕ್ಷಗಳು ಟ್ರಾನ್ಸ್ಫರ್ ದಂಧೆಯಲ್ಲಿ ಯತೀಂದ್ರ ದೊಡ್ಡ ಮಟ್ಟದಲ್ಲಿ ನಡೆಸ್ತಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಆರಂಭದಿಂದ ಈಗ ಅಲ್ಲ ವೀಡಿಯೋ ವೈರಲ್ ಅಲ್ಲ ಸರ್ಕಾರ ಬಂದಾಗಿಂದ ಯತೀಂದ್ರ ಸಿದ್ದರಾಮಯ್ಯ ಅವರ ವಿರುದ್ಧ ಆರೋಪ ಕೇಳಿಬರ್ತಾನೇ ಇದೆ ಮುಖ್ಯಮಂತ್ರಿಗಳ ಮೂಲಕ ಹಲವು ಶಿಫಾರಸ್ಸು ಲೆಟರ್ಗಳು ಸಹಿ ಇರೋದು ಹೋಗುತ್ತೆ ಕಮಿಷನ್ನು ಶ್ಯಾಡೋ ಸಿ ಎಂ ಅಂತ ಬೇಕಾದಷ್ಟು ವಾಗ್ದಾಳಿ ಆಗ್ತಾ ಇದೆ ಈಗಂತೂ ಪ್ರತಿಪಕ್ಷಗಳು ಚಿಕ್ಕಮಗಳೂರು ಇನ್ನು ಸುಮಾರು ಕಡೆಯೆಲ್ಲ ಪೋಸ್ಟರ್ ವಾರ್ ನಡೆಸ್ತಾ ಇದ್ದಾರೆ ಶ್ಯಾಡೋ ಸಿ ಎಂ ಯತೀಂದ್ರ ಅದು ಇದು ಅಂದ್ಕೊಂಡು ಡಿ ಕೆ ಶಿವಕುಮಾರ್ ಅವರ ವಿರುದ್ಧವು ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಇದ್ದಾರಲ್ಲ ಸೊ ವರ್ಗಾವಣೆ ವಿಚಾರದಲ್ಲಿ ಯತೀಂದ್ರ ಕೈಯಾಡಿಸ್ತಿದ್ದಾರೆ ಸಿಕ್ಕಾಪಟ್ಟೆ ಬೇರೆ ಬೇರೆ ಇಲಾಖೆ ಶಾಸಕರಿಗೂ ಅದು ಹಿಂಸೆ ಆಗ್ತಿದೆ ಅವ್ರವ್ರ ಜಿಲ್ಲೆಯಲ್ಲಿ ಆ ಶಾಸಕರಿಗೆ ಗೊತ್ತಿಲ್ದಂಗೆ ವರ್ಗಾವಣೆ ಆಗ್ತಿದೆ ಅನ್ನೋ ತನಕ ಎಲ್ಲ ಗಂಭೀರ ಆರೋಪ ಇದೆ ಸೊ ಅವ್ರು ಆವತ್ತು ಮಾತಾಡ್ತಾ ಇದ್ದಿದ್ದು ಶಾಲೆ ಫಂಡು ಅಂತ ಅಲ್ಲ ವರ್ಗಾವಣೆ ಇದೆ ಅನ್ನೋ ಆರೋಪ ಮಾಡ್ತಿರೋದಿಕ್ಕೂ ಇಲ್ಲಿ ಇಲ್ಲಿಸ್ಟಲ್ಲಿ ಅವರು ಹೇಳಿದಂತಹ ಅವ್ರ ಬಾಯಲ್ಲಿ ಬಂದಂಥ ವಿವೇಕಾನಂದ ಹೆಸರು ಅದು ಮೈಸೂರಿಗೇನೆ ಮೈಸೂರು ನಗರದ ಬಿ ಬಿ ಪುರಂ ಪೊಲೀಸ್ ಠಾಣೆಗೆ ಈಗ ವರ್ಗಾವಣೆ ಆಗಿರೋದಕ್ಕೇನು ಒಂದಕ್ಕೊಂದು ಲಿಂಕ್ ಇದೆಯಾ ಅನ್ನುವ ಪ್ರಶ್ನೆ ಎತ್ತಿದೆ ಈಗ ಆರೋಪದಂತೆ ಎತ್ತೀಂದ್ರ ಅವರು ವರ್ಗಾವಣೆ ವಿಚಾರದಲ್ಲಿ ಕೈಯಾಡಿಸ್ತಾ ಇದ್ದಾರಾ ಅಂತ ಡಿ ಕೆ ಶಿವಕುಮಾರ್ ಅವರು ಏನಂದರು ಮಾಜಿ ಶಾಸಕರೊಬ್ಬರು ಹಾಗಾದರೆ ಒಂದು ನಾಲ್ಕೈದು ಜನರು ಟ್ರಾನ್ಸ್ಫರ್ ಮಾಡ್ಸಿದ್ರು ತಪ್ಪು ರೀ ಅಂತ ಕೇಳಿದ್ರು ಸೊ ಸರ್ಕಾರದ ವಿರುದ್ಧ ಕೇಳಿ ಬರ್ತಿರೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ವೈರಲ್ ವೀಡಿಯೋದ ಬಗ್ಗೆ ಇದೊಂದು ವಿಚಾರ ಈಗ ಮತ್ತಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು